ಗೆಳೆಯರೇ, ಕೆಲವೊಂದು ಸಮಯ ನಾವು ಕೇಳ್ತಾ ಇರೋದು, ನಾವು ಅರ್ಥ ಮಾಡ್ಕೊಳ್ತಿರೋದು ಅದು ಸಂಪೂರ್ಣವಾಗಿ ನಿಜವಾಗಿರಲ್ಲ. ನೀವು ಬಹಳಷ್ಟು ಮಹಾಪುರುಷರಿಂದ, ಬುದ್ಧಿವಂತರಿಂದ ಕೇಳಿರಬಹುದು. ಅವರು ಹೇಳೋದು, ಈ ಸಾಂಸಾರಿಕ ಜೀವನ ಅನ್ನೋದು ಮೋಹ ಮತ್ತು ಮಾಯೆಯಿಂದ ತುಂಬಿ ಹೋಗಿದೆ. ನಮ್ಮ ಸಂಬಂಧಗಳು, ನಮ್ಮ ಹಣ, ನಮ್ಮ ಆಸೆಗಳು ಇವೆಲ್ಲ ಕೇವಲ ಮಾಯಾಜಾಲ. ಜೀವನದ ನಿಜವಾದ ಗುರಿ ಅಂದ್ರೆ ಮೋಕ್ಷ ಮತ್ತು ಮುಕ್ತಿ. ನಮಗೆ ಆಧ್ಯಾತ್ಮಿಕ ಜೀವನದ ಕಡೆ ಹೋಗ್ಬೇಕು. ಹಾಗಾದರೆ ಯಾವ ಜನ ಈ ಸಾಂಸಾರಿಕ ಜೀವನದಲ್ಲಿ ಸಿಲುಕಿಕೊಂಡಿದ್ದಾರೋ ಅವರ ಜೀವನ ಪೂರ್ತಿ ವ್ಯರ್ಥ ಅಂತಾನ? ಯಾರಿಗೋ ತಮ್ಮ ತಂದೆ ತಾಯಿನ ಸಾಕಲು ಹಣ ಸಂಪಾದನೆ ಮಾಡ್ಬೇಕು, ಇನ್ಯಾರಿಗೋ ತಮ್ಮ ಪರಿವಾರ ಸುಖವಾಗಿಡ್ಬೇಕು, ಮತ್ತಾರಿಗೋ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇರುತ್ತೆ, ಯಾರೋ ಏನೋ ಹೆಸರು ಮಾಡ್ಬೇಕಂತಿದ್ದಾರೆ, ಯಾವುದೋ ಸಾಧನೆ ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದಾರೆ, ಯಾರೋ ತಮ್ಮ ಪ್ರೀತಿ ಪಡಿಬೇಕಂತ ಕಾಯ್ತಾ ಇದ್ದಾರೆ, ಮತ್ಯಾರೋ ದೊಡ್ಡ ವ್ಯಕ್ತಿ ಆಗ್ಬೇಕಂತಿದ್ದಾರೆ, ಯಾರೋ ಆಳ್ವಿಕೆ ಮಾಡ್ಬೇಕಂತಿದ್ದಾರೆ, ಇನ್ಯಾರೋ ಸಾಧಾರಣ ಜೀವನ ಮಾಡ್ಬೇಕಂತಿದ್ದಾರೆ. ಅದೇ ತರ ಎಲ್ಲರದೂ ವಿಧ ವಿಧವಾದ ಕನಸುಗಳಿವೆ, ವಿಧ ವಿಧವಾದ ವಿಚಾರಗಳಿವೆ. ನಮ್ಮೆಲ್ಲರಿಗೂ ಜೀವನದಲ್ಲಿ ಏನಾದರೊಂದು ಬೇಕೇ ಬೇಕು. ನಮಸ್ಕಾರ ಗೆಳೆಯರೇ, ಇನ್ಸ್ಪೈರ್ಡ್ ಸಂಧ್ಯಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಒಂದು ನಗರದಲ್ಲಿ ರಾಜೇಂದ್ರ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅವನು ಒಬ್ಬ ವ್ಯಾಪಾರಿ ಆಗಿದ್ದ. ಒಂದಿನ ವ್ಯಾಪಾರದಲ್ಲಿ ಆದ ಮೋಸದಿಂದಾಗಿ ಅವನಿಗೆ ಭಯಂಕರ ನಷ್ಟ ಆಗಿ ಎಲ್ಲವನ್ನೂ ಕಳೆದುಕೊಂಡಿದ್ದ. ಕೊನೆಗೆ ಅವನ ಹತ್ರ ಉಳಿದಿದ್ದು ಕೇವಲ 5 ಸ್ವರ್ಣ ಮುದ್ರೆಗಳು ಮಾತ್ರ. ಕೈಯಲ್ಲಿ 5 ಮುದ್ರೆಗಳನ್ನ ಹಿಡ್ಕೊಂಡು ಯೋಚನೆ ಮಾಡ್ತಾನೆ, ಒಂದ್ ವೇಳೆ ನಾನು ಇದೇ ಊರಲ್ಲಿದ್ರೆ ಖಂಡಿತ ಉದ್ಧಾರ ಆಗಲ್ಲ, ನಾನು ಬೇರೆ ನಗರಕ್ಕೆ ಹೋಗಿ ನನ್ನ ಜೀವನೋಪಾಯವನ್ನ ಮಾಡ್ಬೇಕು. ಅದನ್ನೇ ಯೋಚನೆ ಮಾಡಿ ಅವನು 5 ಸ್ವರ್ಣ ಮುದ್ರೆಗಳೊಂದಿಗೆ ಒಂದು ಚೀಲ ಹಿಡಿದು ಮನೆಯಿಂದ ಹೊರಟ. ಅವನು ಮತ್ತೊಂದು ನಗರಕ್ಕೆ ಹೊರಟಿರುವಾಗ ಅವನಿಗೆ ದಾರಿಯಲ್ಲಿ ಒಬ್ಬ ಸಂತರು ಭೇಟಿಯಾದ್ರು. ಆ ಸಂತರು ಬಹಳ ಜ್ಞಾನಿಗಳಾಗಿದ್ರು. ಆ ಯುವಕ ಸಂತರ ಹತ್ರ ಹೋಗಿ, ಮಹಾತ್ಮರೇ, ಎಲ್ಲಿಗೆ ಹೋಗ್ತಿದ್ದೀರಾ? ಸಂತರು ಹೇಳ್ತಾರೆ, ಮಗ, ನಾನು ಇಲ್ಲೇ ಹತ್ರದ ಊರಿಗೆ ಹೋಗ್ತಿದ್ದೀನಿ. ಆ ಯುವಕ ಯೋಚನೆ ಮಾಡ್ತಾನೆ, ಸರಿ, ಒಳ್ಳೆಯದೇ ಆಯ್ತು, ಜೊತೆಯಲ್ಲಿ ಪ್ರಯಾಣ ಮಾಡಿದರಾಯ್ತು. ಸಂತರು ಅವನಿಗೆ ಕೇಳ್ತಾರೆ, ಮಗ, ನೀನೆಲ್ಲಿ ಹೊರಟಿದ್ದೆ? ಆಗ ಯುವಕ, ಮಹಾತ್ಮರೇ, ನಾನು ಹತ್ರದಲ್ಲೇ ಇರೋ ಒಂದು ನಗರಕ್ಕೆ ಹೋಗಿ ವ್ಯಾಪಾರ ಮಾಡ್ಬೇಕಂತ ಹೊರಟಿದ್ದೀನಿ. ಈಗ ನನ್ನ ಹತ್ರ ಬರೀ 5 ಸ್ವರ್ಣ ಮುದ್ರೆಗಳು ಮಿಕ್ಕಿವೆ. ಇಷ್ಟರಲ್ಲೇ ಒಂದು ಹೊಸ ವ್ಯಾಪಾರ ಮಾಡ್ಬೇಕಂತಿದ್ದೀನಿ. ಅದರ ನಂತರ ಆ ಯುವಕ ಸಂತರಿಗೆ ಎಲ್ಲಾ ವಿಷಯವನ್ನ ಹೇಳ್ತಾ ಹೇಗೆ ಅವನ ವ್ಯಾಪಾರದಲ್ಲಿ ನಷ್ಟ ಆಯಿತು ಅನ್ನೋದನ್ನ ಹೇಳಿದ. ರಾಜೇಂದ್ರ ಮತ್ತೆ ಸಂತರು ಇಬ್ಬರೂ ಸೇರಿ ಸ್ವಲ್ಪ ಮುಂದೆ ನಡೀತಾ ಇದ್ದಂತೆ ರಾಜೇಂದ್ರನಿಗೆ ಮಹಾತ್ಮರು ಮೌನವಾಗಿರೋದನ್ನ ನೋಡಿ ಪ್ರಯಾಣ ಸ್ವಲ್ಪ ನೀರಸ ಅನಿಸ್ತಿತ್ತು. ಅದಕ್ಕೆ ಅವನು, ಮಹಾತ್ಮರೇ, ಯಾಕಿಷ್ಟೊಂದು ಮೌನವಾಗಿ ನಡೀತಿದ್ದೀರಾ? ಹೀಗಾದ್ರೆ ದಾರಿ ಇನ್ನೂ ದೂರ ಅನಿಸ್ಬಿಡುತ್ತೆ. ನೀವು ಒಂದು ಕೆಲಸ ಮಾಡಿ ಮಹಾತ್ಮರೇ, ನೀವೊಂದು ಕಥೆಯನ್ನ ಹೇಳಿ, ಆಗ ಸಮಯ ಕೂಡ ಕಳೆಯುತ್ತೆ ಮತ್ತೆ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ. ಸಂತರು ಹೇಳ್ತಾರೆ, ಮಗ, ನಾನು ಕಥೆಯೇನೂ ಹೇಳ್ಬೋದು, ಆದರೆ ಕತೆ ಹೇಳ್ಬೇಕಂದ್ರೆ ಅದಕ್ಕೆ ಶುಲ್ಕ ಕೊಡಬೇಕಾಗತ್ತೆ. ನಾನು ಒಂದು ಕತೆ ಹೇಳೋಕೆ 1 ಸ್ವರ್ಣ ಮುದ್ರೆನ ಪಡಿತೀನಿ. ಸಂತರ ಮಾತನ್ನ ಕೇಳಿ ರಾಜೇಂದ್ರ ಯೋಚನೆ ಮಾಡ್ತಾನೆ, ನನ್ನ ಹತ್ರ ಇರೋದು ಬರೀ 5 ಸ್ವರ್ಣ ಮುದ್ರೆಗಳು, ಅದರಿಂದ 1 ಸ್ವರ್ಣ ಮುದ್ರೆಯನ್ನ ಕೊಟ್ಟು ಕತೆ ಕೇಳೋದು ಎಂಥ ಬುದ್ಧಿವಂತಿಕೆ. ಆದರೆ ಇವರು ನೋಡೋಕೆ ಬಹಳ ಜ್ಞಾನಿಗಳನ್ನಿಸ್ತಾರೆ. ಇವರ ಕತೆ ಕೇಳಿ ನನಗೆ ಹಣ ಸಂಪಾದನೆ ಮಾಡೋ ಉಪಾಯ ತೋಚಬಹುದು ಅಂತ ಸ್ವಲ್ಪ ವಿಚಾರ ಮಾಡಿ 1 ಸ್ವರ್ಣ ಮುದ್ರೆನ ಸಂತರಿಗೆ ಕೊಡ್ತಾ, ಹಿಡಿರಿ ಮಹಾತ್ಮರೇ, ಆದರೆ ನನ್ನದೊಂದು ವಿನಂತಿ, ನೀವು ಯಾವುದೇ ಕತೆ ಹೇಳಿದರೂ ಅದು ಸತ್ಯವಾಗಿರ್ಬೇಕು. ಸಂತರು ಹೇಳ್ತಾರೆ, ಸರಿ, ಆಯಿತು ಮಗ, ಹೇಗೆ ಇರಲಿ, ಎಂತಹದ್ದೇ ಇರಲಿ, ಯಾರೇ ಇರಲಿ, ಎಷ್ಟೇ ದಿನಕ್ಕಿರಲಿ, ಕೆಲಸ ಕೊಟ್ರೆ ತಕ್ಷಣ ಒಪ್ಕೊಂಡ್ಬಿಡು. ಸಂತರ ಮಾತನ್ನ ಕೇಳಿ ರಾಜೇಂದ್ರ ಹೇಳ್ತಾನೆ, ಸರಿ ಸ್ವಾಮಿ, ಇದನ್ನ ನಾನು ಗಮನದಲ್ಲಿ ಇಟ್ಕೊಳ್ತೀನಿ, ನೀವು ಈಗ ಕತೆ ಹೇಳಿ. ಸಂತರು ಹೇಳ್ತಾರೆ, ಮಗ, ಕತೆ ಮುಗಿದೋಯ್ತಲ್ಲ. ಯುವಕ ಹೇಳ್ತಾನೆ, ಇದೆಂತ ಕತೆ ಮಹಾತ್ಮರೇ, ನೀವು ಹೇಳಿದ್ದು ಉಪದೇಶ. ಆಗ ಸಂತರು ಹೇಳ್ತಾರೆ, ಮಗ, ಈ ನನ್ನ ಉಪದೇಶ ನೆನಪಲ್ಲಿ ಇಟ್ಕೊಂಡ್ರೆ ಲಾಭದಲ್ಲಿರ್ತೀಯ ನೋಡು. ಮತ್ತೆ ಆ ಸಂತರು ಹೇಳ್ತಾರೆ, ಸರಿ ಆಯ್ತು, ನಿನಗೆ ಮತ್ತೊಂದು ಕಥೆಯನ್ನ ಹೇಳ್ತೇನೆ, ಇನ್ನೂ ಒಂದು ಸ್ವರ್ಣ ಮುದ್ರೆನ ತೆಗೆದುಕೊಡು. ಸ್ವಲ್ಪ ಯೋಚನೆ ಮಾಡಿ ರಾಜೇಂದ್ರ ಇನ್ನೂ ಒಂದು ಸ್ವರ್ಣ ಮುದ್ರೆನ ಕೊಡ್ತಾ ಹೇಳ್ತಾನೆ, ಕತೆ ಹೇಳಿ ಸ್ವಾಮಿ. ಸಂತರು ಹೇಳ್ತಾರೆ, ಮಗ, ಯಾವತ್ತೂ ಬೇರೆಯವರ ಹಕ್ಕಿನಲ್ಲಿ ಮೋಸದಿಂದ, ವಂಚನೆಯಿಂದ ಅಧಿಕಾರ ಚಲಾಯಿಸ್ಬೇಡ.
ಬೇರೆಯವರ ವಸ್ತುಗಳನ್ನ ಕಾಲ್ಕಸ ಅಂತ ತಿಳ್ಕೋ. ಬೇರೆಯವರಿಗೆ ಸಂಬಂಧಪಟ್ಟಿರೋದಕ್ಕೆ ನಿನ್ನ ನಿಯತ್ತನ್ನ ಹಾಳ್ ಮಾಡ್ಕೋಬೇಡ. ಅದನ್ನ ಕೇಳಿ ರಾಜೇಂದ್ರ ಹೇಳ್ತಾನೆ, ಮಹಾತ್ಮರೇ ಮುಂದೆ? ಅವರ್ ಹೇಳ್ತಾರೆ, ಮುಂದೇನು, ಕತೆ ಮುಗಿಯಿತು ಅಷ್ಟೇ. ಅವನ್ ಹೇಳ್ತಾನೆ, ಮಹಾತ್ಮರೇ ನೀವು ಈ ಸಾರಿ ಕೂಡ ಬರೀ ಉಪದೇಶ ಹೇಳಿದ್ರಿ. ಸಂತರು ಹೇಳ್ತಾರೆ, ಮಗ ನನ್ನ ಉಪದೇಶ ಬಹಳ ಅಮೂಲ್ಯವಾದದ್ದು. ಆಗ ಆ ರಾಜೇಂದ್ರ ಮತ್ತೆ ಏನೋ ಯೋಚನೆ ಮಾಡಿ, ಮಹಾತ್ಮರೇ ಹಿಡಿರಿ ಮೂರನೇ ಸ್ವರ್ಣ ಮುದ್ರೆ, ನನಗೆ ಮುಂದಿನ ಉಪದೇಶವನ್ನ ಹೇಳಿ. ಸಂತರು ಬಹಳ ಪ್ರಸನ್ನರಾಗಿ ಹೇಳ್ತಾರೆ, ಮಗ ಎಂಥ ಪರಿಸ್ಥಿತಿಯಲ್ಲೂ ಮರೆತರೂ ಒಬ್ಬರ ಗುಟ್ಟನ್ನ ಇನ್ನೊಬ್ಬರಿಗೆ ಹೇಳ್ಬೇಡ. ರಾಜೇಂದ್ರ ಮತ್ತೆ ಮಹಾತ್ಮರಿಗೆ ಹೇಳ್ತಾನೆ, ಮಹಾತ್ಮರೇ ನನ್ನ ಹತ್ರ ಇನ್ನೂ ಎರಡು ಸ್ವರ್ಣ ಮುದ್ರೆಗಳು ಉಳಿದಿವೆ, ಇದನ್ನೂ ಇಟ್ಕೊಂಡು ನನಗೆ ಇನ್ನೂ ಎರಡು ಉಪದೇಶವನ್ನ ಹೇಳಿ. ಆಗ ಆ ಸಂತರು ನಾಲ್ಕನೇ ಉಪದೇಶದಲ್ಲಿ ಹೇಳ್ತಾರೆ, ನೀನು ಎಷ್ಟೇ ಮುಖ್ಯವಾಗಿರೋ ಕೆಲಸದಿಂದ ಹೊರಗೋಗ್ತಿರು, ದಾರಿಯಲ್ಲಿ ಯಾರಾದರೂ ಪ್ರೀತಿಯಿಂದ ಕರೆದು ಕೂರಲು ಹೇಳಿದ್ರೆ ಅವರ ಮಾತನ್ನ ಧ್ಯಾನದಿಂದ ಗಮನ ಇಟ್ಟು ಕೇಳು, ತಳ್ಳಿ ಹಾಕ್ಬೇಡ. ಬೇಕಿದ್ರೆ ಎಷ್ಟೇ ತಡ ಆಗ್ಲಿ, ಎಷ್ಟೇ ನಷ್ಟ ಆಗ್ಲಿ, ಪರವಾಗಿಲ್ಲ. ಐದನೇ ಉಪದೇಶ, ದುರ್ವರ್ತನೆ ಹೆಂಗಸಿನ ಸಹವಾಸ ಮಾಡ್ಬೇಡ, ಅಂಥವಳನ್ನ ನಂಬಕ್ಕೋಗ್ಬೇಡ. ಯಾಕೆಂದ್ರೆ ಅಂಥವರ ಮನಸ್ಸು ಮತ್ತೆ ವಿಚಾರ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ತರ ಮಾತಾಡ್ತಾ ಮಾತಾಡ್ತಾ ಅವರಿಬ್ಬರು ಬಹಳ ದೂರದವರೆಗೆ ಬಂದಿದ್ರು. ಆಗ ಸಂತರು ಹೇಳ್ತಾರೆ, ಸರಿಯಪ್ಪ, ಇಲ್ಲಿಂದ ನಂದಾರಿ ಬೇರೆ, ನಿಂದಾರಿ ಬೇರೆ. ನೀನು ನಿಂದಾರಿ ಹಿಡಿ, ನಾನು ನಂದಾರಿ ಹಿಡಿತೀನಿ. ಆದ್ರೆ ನೆನಪಿರ್ಲಿ, ನಾನು ಹೇಳಿದ ಉಪದೇಶ ಯಾವುದೇ ಕಾರಣಕ್ಕೂ ಮರಿಬೇಡ. ಆಗ ರಾಜೇಂದ್ರ ಹೇಳ್ತಾನೆ, ಸ್ವಾಮಿಗಳೇ ನಾನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ನಂತರ ಸಂತರು ತಮ್ಮ ದಾರಿಯಲ್ಲಿ ಹೊರಟೋದ್ರು. ರಾಜೇಂದ್ರ ತನ್ನ ದಾರಿಯಲ್ಲಿ ಹೋಗ್ತಾ ಇರುವಾಗ ಯೋಚನೆ ಮಾಡ್ತಾನೆ, ಈ ಸಂತರು ಹೇಳಿದ ಮಾತು ಖಂಡಿತ ಉಪಯೋಗಕ್ಕೆ ಬರಬಹುದು, ಆದ್ರೆ ಅವರು ಇದನ್ನೆಲ್ಲ ಹಣ ಪಡೆಯದೆ ಹೇಳ್ಬೋದಿತ್ತು. ಯಾಕವರು ಹಣ ಇಸ್ಕೊಂಡ್ರು, ಅವರಿಗೆ ಎಂತ ಹಣದ ಅವಶ್ಯಕತೆ ಇರುತ್ತೆ? ಪರವಾಗಿಲ್ಲ, ಮತ್ ಯಾವತ್ತಾದ್ರೂ ಕೇಳಿದರಾಯ್ತು ಅಂತ ಕೊನೆಗೆ ಒಂದು ನಗರಕ್ಕೆ ತಲುಪಿದ. ಈಗ ಅವನ ಜೇಬು ಖಾಲಿ ಇತ್ತು. ವ್ಯಾಪಾರ ಅಂತೂ ಮಾಡೋಕ್ಕಾಗಲ್ಲ, ಕೆಲಸ ಆದ್ರೂ ಸಿಗುತ್ತಾ ಅಂತ ಜನರಿಗೆ ಕೇಳ್ತಾ ಹೋದ. ಹೀಗೆ ಹುಡುಕ್ತಾ ಹುಡುಕ್ತಾ ಹೊರಟಿರುವಾಗ ಅವನಿಗೆ ಸುರೇಶ ಅನ್ನೋ ಒಬ್ಬ ವ್ಯಕ್ತಿ ಭೇಟಿಯಾದ. ಅವನ್ ಹೇಳ್ತಾನೆ, ನಾನು ರಾಜ ಧರ್ಮರಾಯನ ಮಹಲಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಸ್ವಲ್ಪ ದಿನ ನನ್ನ ಕೆಲಸ ನೋಡ್ಕೋಬೇಕು. ನನ್ನ ತಾಯಿಯ ಆರೋಗ್ಯ ಸರಿಯಿಲ್ಲ, ಅವಳನ್ನ ನೋಡ್ಕೊಳ್ಳೋಕೆ ನನಗೆ 15 ದಿನಗಳ ರಜೆ ಬೇಕು. ನೀನು ನನ್ನ ಜಾಗದಲ್ಲಿ ಇದ್ಕೊಂಡು ನನ್ ಕೆಲ್ಸ ನೋಡ್ಕೊಳ್ತೀಯ, ನನ್ ಕೆಲ್ಸ ಸಂಭಾಳಿಸ್ತೀಯ ಅಂದ್ರೆ ನನ್ ಜೊತೆ ನಡಿ. ಸುರೇಶನ ಮಾತಿಗೆ ರಾಜೇಂದ್ರ ಒಪ್ಕೊಂಡು ಅವನ ಜೊತೆ ಹೊರಟೋದ. ರಾಜನಿಗೆ ಒಬ್ಬಳು ಬಹಳ ಸುಂದರವಾದ ಮಗಳಿದ್ದಳು. ರಾಜ ತನ್ನ ಮಗಳನ್ನ ಬಹಳ ಪ್ರೀತಿಯಿಂದ ಸಾಕಿದ್ದ. ರಾಜನಿಗೆ ಕುದುರೆ ವರಸೆ ಕೂಡ ಬಹಳ ಇಷ್ಟ ಇತ್ತು. ಅದಕ್ಕೆ ಅವನು ಬಹಳಷ್ಟು ಕುದುರೆಗಳನ್ನ ಸಾಕಿದ್ದ. ಅವುಗಳನ್ನ ನೋಡಿಕೊಳ್ಳಕ್ಕೆ ಬಹಳಷ್ಟು ಆಳುಗಳನ್ನೂ ನೇಮಿಸಿದ್ದ. ಅವರಲ್ಲಿ ಸುರೇಶನೂ ಒಬ್ಬ. ಸುರೇಶ ರಾಜೇಂದ್ರನನ್ನ ಕರ್ಕೊಂಡು ರಾಜನ ಹತ್ರ ಹೋಗಿ, ಮಹಾರಾಜ ಇವನ ಹೆಸರು ರಾಜೇಂದ್ರ ಅಂತ, ಇವನನ್ನ ನನ್ನ ಜಾಗದಲ್ಲಿ ಬಿಟ್ಟು 15 ದಿನಗಳ ಮಟ್ಟಿಗೆ ನನ್ನ ತಾಯಿನ ನೋಡ್ಕೊಂಡ್ ಬರಕ್ ಹೋಗ್ತಿದ್ದೀನಿ. ರಾಜ ಹೇಳ್ತಾನೆ, ಅದರಿಂದ ನನಗೇನು ಸಮಸ್ಯೆ ಇಲ್ಲ, ನನ್ನ ಕುದುರೆಗಳಿಗೆ ಏನಾದ್ರೂ ಆಯ್ತು ಅಂದ್ರೆ ನೀನೇ ಜವಾಬ್ದಾರಿ, ನಿನ್ನನ್ ಮಾತ್ರ ಬಿಡಂಗಿಲ್ಲ, ನಿನಗೇ ಶಿಕ್ಷೆ ಕೊಡೋದು. ಸುರೇಶ ಹೇಳ್ತಾನೆ, ಸರಿ ಮಹಾರಾಜರೇ, ನೀವು ಚಿಂತೆ ಮಾಡಬೇಡಿ, ಇವನಿಗೆ ಎಲ್ಲಾ ಕಲಿಸಿಕೊಟ್ಟ ನಂತರನೇ ಹೋಗ್ತೇನೆ. ನಂತರ ಸುರೇಶ ರಾಜೇಂದ್ರನನ್ನ ಕುದುರೆ ಕಟ್ಟಿದ ಜಾಗಕ್ಕೆ ಕರ್ಕೊಂಡ್ಬಂದು ಕೆಲಸ ಹೇಳಿಕೊಟ್ಟ. ರಾಜೇಂದ್ರ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದ. ಸುರೇಶ ತನ್ನ ತಾಯಿನ ನೋಡೋದಕ್ಕೆ ಊರಿಗೆ ಹೊರಟೋದ. ರಾಜ ಪ್ರತಿಯೊಂದು ಕುದುರೆಗಳಿಗೆ ಉಣಿಸಲು ಸೇವಕರಿಗೆ 20 ಸೇರು ಹುರುಳೆ ಕಾಳುಗಳನ್ನು ಕೊಡ್ತಿದ್ದ. ರಾಜೇಂದ್ರ 20 ಸೇರು ಹುರುಳೆ ಕಾಳುಗಳನ್ನ ಇಸ್ಕೊಂಡ್ ಬಂದು ಅವುಗಳನ್ನ ನೀರಿನಲ್ಲಿ ನೆನೆ ಹಾಕಿ ಜಜ್ಜಿ ಕುದುರೆಗಳಿಗೆ ತಿನ್ನಿಸ್ತಿದ್ದ. ತನ್ನ ಕೆಲಸ ಆದ ಮೇಲೆ ರಾಜೇಂದ್ರ ಸ್ವಲ್ಪ ಕಾಲ ಕಳೆಯೋಕಂತ ಬೇರೆ ಆಳುಗಳ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ದೊಡ್ಡ ಕೋಣೆಯಲ್ಲಿ ಎಲ್ಲರೂ ಕೂತ್ಕೊಂಡು ಮಜಾ ಮಾಡ್ತಿದ್ದಾರೆ. ರಾಜೇಂದ್ರ ನೋಡ್ತಾನೆ, ಎಲ್ಲರೂ ಸರಾಯಿ ಕುಡಿತಾ ಕೂತ್ಕೊಂಡಿದ್ದಾರೆ. ರಾಜೇಂದ್ರ ಅವರಿಗೆ ಹೇಳ್ತಾನೆ, ನೀವ್ಯಾರು ನಿಮ್ಮ ಕೆಲಸನ ಪೂರ್ತಿನೇ ಮಾಡಿಲ್ಲ, ಅಷ್ಟೇಗ ಕುಡಿಯೋಕ್ ಬೇರೆ ಕೂತ್ಕೊಂಡ್ಬಿಟ್ರ? ಆಗ ಅವರಲ್ಲಿದ್ದ ಒಬ್ಬ ಹೇಳ್ತಾನೆ, ಹಾಗೇನು ಇಲ್ಲಪ್ಪ, ನಾವು ನಮ್ಮ ಕೆಲಸ ಮುಗಿಸ್ಕೊಂಡೇ ಕೂತಿರೋದು. ಕೆಲಸ ಮಾಡದೇನೆ ಕೂತ್ಕೊಂಡ್ ಕುಡಿಯೋದಿಕ್ಕೆ ನಮಗೆಲ್ಲಿಂದ ಬರಬೇಕು ಅಷ್ಟೊಂದು ಧೈರ್ಯ? ನಾವು ಕುದುರೆಗಳಿಗೆ ಮೇವು ಹಾಕೇ ಬಂದಿದ್ದೇವೆ. ಆಗ ರಾಜೇಂದ್ರ ನೋಡ್ತಾನೆ,
ಇನ್ನೂ ಬಹಳಷ್ಟು ಹುರುಳೆಕಾಳುಗಳು ಮಿಕ್ಕಿವೆ. ಆಗ ಅವರಲ್ಲಿ ಒಬ್ಬ ಹೇಳ್ತಾನೆ, ಈ ಕಾಳುಗಳು ಕುದುರೆಗಳು ತಿನ್ನೋಕ್ಕಲ್ಲ, ನಮಗೆ ಪ್ರತಿದಿನ 20 ಸೇರು ಕಾಳುಗಳನ್ನ ಕೊಡ್ತಾರೆ, ಅದರಲ್ಲಿ 10 ಸೇರು ಕುದುರೆಗಳಿಗೆ ತಿನ್ನಿಸ್ತೀವಿ, ಉಳಿದ 10 ಸೇರು ಮಾರುಕಟ್ಟೆಯಲ್ಲಿ ಮಾರಿ ಕುಡಿಯೋಕಂತ ವ್ಯವಸ್ಥೆ ಮಾಡ್ಕೊಳ್ತೀವಿ. ಅವರ ಮಾತನ್ನ ಕೇಳಿ ರಾಜೇಂದ್ರ ಆಶ್ಚರ್ಯದಿಂದ ಕಣ್ಣರಳಿಸಿ ಹೇಳ್ತಾನೆ, ಇದು ಮಹಾರಾಜರೊಂದಿಗೆ ಮೋಸ ತಾನೆ? ಆಗ ಉಳಿದವರು ಹೊಟ್ಟೆ ಪಾಡಿಗಂತ ಏನಾದ್ರೂ ಮಾಡ್ಬೇಕು ತಾನೆ? ಆದರೆ ಒಂದ್ ಮಾತ್ ನೆನ್ಪಿಟ್ಕೋ, ಈ ವಿಷಯ ಏನಾದ್ರೂ ರಾಜನ್ ಕಿವಿಗ್ ಬಿತ್ತೋ ಪರಿಣಾಮ ನೆಟ್ಟಗಿರಂಗಿಲ್ಲ, ಮೊದಲೇ ಹೇಳ್ತಿದೀವಿ. ಅವರ ಮಾತನ್ನ ಕೇಳಿದ ರಾಜೇಂದ್ರ ಸುಮ್ಮನೆ ತನ್ನ ಕೋಣೆಯಲ್ಲಿ ಹೋಗಿ ಮಲಗಿದ. ಅವನ ಮನಸ್ಸಲ್ಲಿ ತರತರವಾದ ವಿಚಾರಗಳು ಬರ್ತಾ ಇದ್ವು. ಅವನು ಯೋಚನೆ ಮಾಡ್ತಾನೆ, ಆ ಜನ ಮಾಡ್ತಾ ಇರೋದು ಸರಿನೇ ಇದೆ, ನಾಳೆಯಿಂದ ನಾನು ಕೂಡ ಹಾಗೆ ಹಣ ಸಂಪಾದನೆ ಮಾಡಿ ಬಹಳಷ್ಟು ಹಣ ಗಳಿಸಿದ ಮೇಲೆ ಯಾವುದಾದರೂ ಒಂದು ಒಳ್ಳೆಯ ವ್ಯಾಪಾರ ಆರಂಭ ಮಾಡಬೇಕು. ಅಷ್ಟರಲ್ಲಿ ಅಂದು ಆ ಮಹಾತ್ಮರು ಹೇಳಿದ ಮಾತು ನೆನಪಾಯಿತು, ಮಗ ಯಾವತ್ತೂ ಬೇರೆಯವರ ಹಕ್ಕಿನಲ್ಲಿ ಮೋಸದಿಂದ ವಂಚನೆಯಿಂದ ಅಧಿಕಾರ ಚಲಾಯಿಸ್ಬೇಡ, ಬೇರೆಯವರ ವಸ್ತುಗಳನ್ನ ಕಾಲ್ಕಸ ಅಂತ ತಿಳ್ಕೋ, ಬೇರೆಯವರಿಗೆ ಸಂಬಂಧಪಟ್ಟಿರೋದಕ್ಕೆ ನಿನ್ನ ನಿಯತ್ತನ್ನ ಹಾಳ್ ಮಾಡ್ಕೋಬೇಡ, ಅದನ್ನ ನೆನೆದು ಇಲ್ಲ ಇಲ್ಲ ನಾನ್ ಹೀಗ್ ಮಾಡೋದಿಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡ್ದ. ಮುಂದಿನ ದಿನದಿಂದ ರಾಜೇಂದ್ರ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಹೋದ. ಅವನ ಒಳ್ಳೆಯ ಆರೈಕೆಯಿಂದ ಅವನ ಕುದುರೆಗಳು ಉಳಿದ ಕುದುರೆಗಳಿಗಿಂತ ಬಹಳ ಸುಂದರವಾಗಿ ಮತ್ತೆ ಬಲಶಾಲಿಯಾಗಿ ಕಾಣಿಸ್ತಿದ್ವು. ಒಂದಿನ ಮಹಾರಾಜ ದರ್ಬಾರಿನಲ್ಲಿ ಮಂತ್ರಿಗೆ, ಮಂತ್ರಿಗಳೇ, ಬಹಳಷ್ಟು ದಿನಗಳಿಂದ ನಮ್ಮ ಪ್ರೀತಿಯ ಕುದುರೆಗಳನ್ನ ನೋಡೇ ಇಲ್ಲ, ಹೋಗಿ ಸೇವಕರಿಗೆ ನಮ್ಮ ಎಲ್ಲಾ ಕುದುರೆಗಳನ್ನ ಮೈದಾನಕ್ಕೆ ಕರ್ಕೊಂಡು ಬರಲು ಹೇಳಿ, ನಾನು ನಾಳೆನೇ ನಮ್ಮ ಕುದುರೆಗಳನ್ನ ನೋಡ್ಬೇಕಂತಿದ್ದೀನಿ. ಮಾರನೇ ದಿನ ರಾಜೇಂದ್ರನ ಜೊತೆ ಎಲ್ಲಾ ಸೇವಕರು ಕುದುರೆಗಳಿಗೆ ಸ್ನಾನ ಇತ್ಯಾದಿಯನ್ನ ಮಾಡಿಸಿ ಅರಮನೆಯ ಮೈದಾನಕ್ಕೆ ಕರ್ಕೊಂಡು ಬಂದ್ರು. ಮಹಾರಾಜರು ಎಲ್ಲಾ ಕುದುರೆಯ ನಿರೀಕ್ಷಣೆ ಮಾಡಿದ್ರು. ಮಹಾರಾಜರು ನೋಡ್ತಾರೆ, ಅವರ ಎಲ್ಲಾ ಕುದುರೆಗಳು ದುರ್ಬಲವಾಗಿ ಕಾಣಿಸ್ತಿವೆ. ಅದನ್ನ ನೋಡಿ ಮಹಾರಾಜರಿಗೆ ಬಹಳ ಕೋಪ ಬರ್ತಿತ್ತು. ಅವನು ಮಂತ್ರಿಗಳಿಗೆ ಹೇಳ್ತಾನೆ, ಮಂತ್ರಿಗಳೇ, ನಮ್ಮ ಎಲ್ಲಾ ಕುದುರೆಗಳು ಬಹಳ ಸುಂದರವಾಗಿ ಮತ್ತು ಬಲಿಷ್ಠವಾಗಿದ್ವು, ಇದೇನಿದು, ಇವೆಲ್ಲ ಇಷ್ಟೊಂದು ದುರ್ಬಲ ಮತ್ತೆ ರೋಗ ಹಿಡಿದಿರೋ ತರ ಯಾಕಾದ್ವು? ಆಗ ಮಂತ್ರಿ ಹೇಳ್ತಾನೆ, ಮಹಾರಾಜ, ನನಗನ್ಸುತ್ತೆ ಯಾವ ಸೇವಕರು ಇವುಗಳ ಆರೈಕೆನ ಸರಿಯಾಗಿ ಮಾಡೇ ಇಲ್ಲ. ಅಲ್ಲಿಂದ ಮಹಾರಾಜ ಮುಂದೆ ಹೋಗಿ ರಾಜೇಂದ್ರನ ಕುದುರೆಗಳನ್ನ ನೋಡಿದಾಗ ಅವು ದಷ್ಟಪುಷ್ಟವಾಗಿ ಬಹಳ ಸುಂದರವಾಗಿ ಕಾಣಿಸ್ತಿದ್ವು. ರಾಜನಿಗೆ ಅವುಗಳನ್ನ ಕಂಡು ಎಲ್ಲಿಲ್ಲದ ಆನಂದವಾಯಿತು. ಮಹಾರಾಜ ರಾಜೇಂದ್ರನಿಗೆ, ನೀನು ನಾಳೆ ಮಹಲಿಗೆ ಬಾ, ನಿನ್ ಜೊತೆ ಏನೂ ಮಾತಾಡ್ಬೇಕು. ರಾಜನ ಆದೇಶದಂತೆ ರಾಜೇಂದ್ರ ರಾಜನ ಆಸ್ಥಾನವನ್ನ ತಲುಪಿದ. ಮಹಾರಾಜ ಅವನಿಗೆ ಕೇಳ್ತಾನೆ, ರಾಜೇಂದ್ರ, ಎಲ್ಲಾ ಕುದುರೆಗಳಿಗೂ ಒಂದೇ ತರ ಒಂದೇ ಪ್ರಮಾಣದಲ್ಲಿ ಆಹಾರ ಕೊಡಲಾಗ್ತಿದೆ, ಎಲ್ಲಾ ಕುದುರೆಗಳಿಗೂ ಒಂದೇ ತರ ನೋಡಿಕೊಳ್ಳಲಾಗುತ್ತೆ, ಆದರೂ ನಿನ್ನ ಕುದುರೆಗಳನ್ನ ಹೊರತುಪಡಿಸಿದ್ರೆ ಉಳಿದ ಕುದುರೆಗಳು ಯಾಕಿಷ್ಟು ದುರ್ಬಲವಾಗಿವೆ? ಆಗ ಸ್ವಲ್ಪ ಯೋಚನೆ ಮಾಡಿ ರಾಜೇಂದ್ರ ಹೇಳ್ತಾನೆ, ಮಹಾರಾಜರೇ, ನಾನು ಆ ವಿಷಯ ನಿಮ್ ಮುಂದೆ ಹೇಳೋಕ್ಕಿನ್ನ ಮೊದಲು ಉಳಿದ ಎಲ್ಲಾ ಆಳುಗಳನ್ನ ಕರೆಸಿ, ಈ ವಿಷಯ ಅವರೆಲ್ಲರ ಮುಂದೆನೆ ಹೇಳಿದ್ರೆ ಒಳ್ಳೆಯದನ್ಸುತ್ತೆ. ಆಗ ಮಹಾರಾಜ ಎಲ್ಲಾ ಆಳುಗಳನ್ನ ಕರೆಸಿದ. ಎಲ್ಲರೂ ಬಂದಾಗ ರಾಜ ಹೇಳ್ತಾನೆ, ಈಗ ಹೇಳು ಏನಾಗಿದೆ ಅಂತ. ಆಗ ರಾಜೇಂದ್ರ, ಮಹಾರಾಜ, ವಿಷಯ ಏನಂದ್ರೆ ಈ ಎಲ್ಲಾ ಆಳುಗಳು ಮೋಸಗಾರರು, ವಂಚಕರು, ಎಲ್ಲಾ ಕುದುರೆಗಳಿಗೂ 20 ಸೇರು ಕಾಳುಗಳನ್ನ ತಿನ್ನಿಸಬೇಕನ್ನೋದು ನಿಮ್ಮ ಆಜ್ಞೆ ಆಗಿತ್ತು, ಆದರೆ ಈ ಜನ ಕುದುರೆಗಳಿಗೆ ಕೇವಲ 10 ಸೇರು ಮಾತ್ರ ತಿನ್ನಿಸ್ತಾರೆ, ಉಳಿದ 10 ಸೇರು ಕಾಳುಗಳನ್ನ ಮಾರುಕಟ್ಟೆಯಲ್ಲಿ ಮಾರಿ ಬಂದಿರೋ ದುಡ್ಡಲ್ಲಿ ಸರಾಯಿ ಕುಡಿತಾರೆ, ಆದ್ರೆ ನಾನ್ ಹಾಗ್ ಮಾಡ್ಲಿಲ್ಲ. ಮಹಾರಾಜ, ಪ್ರತಿದಿನ 20 ಸೇರು ಕಾಳುಗಳನ್ನ ಕುದುರೆಗಳಿಗೆ ತಿನ್ನಿಸ್ತಿದ್ದೀನಿ, ಅದಕ್ಕೆ ನನ್ನ ಕುದುರೆಗಳು ದೈಹಿಕವಾಗಿ ಬಲಶಾಲಿಯಾಗಿ ಮತ್ತು ಆರೋಗ್ಯವಾಗಿವೆ. ರಾಜೇಂದ್ರನ ಮಾತುಗಳನ್ನ ಕೇಳಿ ರಾಜನ ಕೋಪ ನೆತ್ತಿಗೇರ್ಬಿಡ್ತು. ಉಳಿದ ಆಳುಗಳ ಮೇಲೆ ಗುಡುಗುತ್ತಾ, ರಾಜದ್ರೋಹಿಗಳೇ, ಇದೆಲ್ಲ ನಿಜಾನಾ? ಬಾಯ್ ಬಿಡಿ, ಇಲ್ಲ ಅಂದ್ರೆ ನಿಮ್ ಕತ್ತು ಸೀಳಿಸಿ ಬಿಡ್ತೇನೆ. ರಾಜನ ಕೋಪವನ್ನು ನೋಡಿ ಎಲ್ಲಾ ಸೇವಕರು ಭಯದಲ್ಲಿ ಗಡಗಡನೆ ನಡುಗುತ್ತಾ, ಕ್ಷಮಿಸಿ ಮಹಾರಾಜರೇ, ತಪ್ಪಾಯ್ತು, ಇನ್ ಮುಂದೆ ಯಾವತ್ತೂ ಹೀಗ್ ಮಾಡಲ್ಲ ಅಂತ ಎಲ್ಲರೂ ಅಂಗಲಾಚಿದರು. ಆಗ ರಾಜೇಂದ್ರ ಹೇಳ್ತಾನೆ, ಮಹಾರಾಜ, ನನ್ನದೊಂದು ವಿನಂತಿ, ಇವರಿಗೆ ಈ ಸಾರಿ ಕ್ಷಮಿಸ್ಬಿಡಿ, ಮುಂದೆ ಹೀಗಾಗಲಾರದಂತೆ ನಾನ್ ನೋಡ್ಕೊಳ್ತೀನಿ. ರಾಜೇಂದ್ರನ ಮಾತನ್ನ ಒಪ್ಪಿ ಮಹಾರಾಜ ಅವರಿಗೆ ಕ್ಷಮಿಸಿದ. ರಾಜೇಂದ್ರನಿಗೆ ರಾಜ ಹೇಳ್ತಾನೆ, ಇಂದಿನಿಂದ ನಿನಗೆ ಕುದುರೆಗಳ ಮುಖ್ಯ ನಿರೀಕ್ಷಕನಾಗಿ ನೇಮಿಸಲಾಗತ್ತೆ,
ಇಂದಿನಿಂದ ನಿನ್ನ ಕೆಲಸ ಈ ಎಲ್ಲಾ ಆಳುಗಳ ಮೇಲೆ ಕಣ್ಣಿಡೋದು. ನಿನ್ನ ಕೆಲಸಕ್ಕೆ 500 ಸ್ವರ್ಣ ಮುದ್ರೆಗಳನ್ನು ಕೊಡಲಾಗುತ್ತೆ. ಜೊತೆಗೆ ಊಟ ಮತ್ತು ವಸತಿಯ ವ್ಯವಸ್ಥೆ ಕೂಡ ಇರುತ್ತೆ. ಒಂದ್ ವೇಳೆ ಕುದುರೆಗಳ ಪಾಲಿನ ಆಹಾರದಲ್ಲಿ ಮುಷ್ಟಿಯಷ್ಟಾದರೂ ಆಹಾರ ಕಡಿಮೆ ಆದರೆ ಬಂದು ನನಗೆ ಸೂಚನೆ ಕೊಡು. ಮಹಾರಾಜ ಒಂದು ಉಂಗುರವನ್ನ ರಾಜೇಂದ್ರನಿಗೆ ಕೊಡ್ತಾ, ನೀನು ಈ ಉಂಗುರವನ್ನ ತೋರಿಸಿ ಅಡೆತಡೆ ಇಲ್ಲದೆ ರಾಜಮಹಲಿನಲ್ಲಿ ಬಂದು ಹೋಗಬಹುದು. ಅದರ ನಂತರ ರಾಜೇಂದ್ರನ ಆಳುಗಳು ಎಲ್ಲರೂ ಮಹಲಿನಿಂದ ಹೊರಬಂದರು. ಆಗ ರಾಜೇಂದ್ರ ಆಳುಗಳಿಗೆ ಹೇಳ್ತಾನೆ, ಈ ಸಾರಿ ಏನೋ ನಿಮ್ಮೆಲ್ಲರನ್ನೂ ಕಾಪಾಡಿದೆ, ಆದರೆ ಮುಂದೆ ಏನಾದರೂ ಈ ತರ ಮಾಡಿದ್ರೋ ನಾನೇ ಶಿಕ್ಷೆ ಕೊಡಿಸ್ತೇನೆ. ಅದನ್ನ ಕೇಳಿ ಎಲ್ಲ ಆಳುಗಳು, ಇಲ್ಲ ಸರ್ದಾರ, ಇನ್ ಮುಂದೆ ಹಾಗಾಗಲ್ಲ. ಅಂದಿನಿಂದ ಎಲ್ಲ ಆಳುಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಅದರ ಪರಿಣಾಮ ಎಲ್ಲಾ ಕುದುರೆಗಳು ಆರೋಗ್ಯವಾಗಿ ಮತ್ತು ದಷ್ಟಪುಷ್ಟವಾಗಿ ಕಾಣಿಸ್ತಿದ್ವು. ಅದನ್ನ ನೋಡಿ ರಾಜನು ಬಹಳ ಖುಷಿ ಪಡ್ತಿದ್ದ. ಕೆಲ ದಿನ ಕಳೆದ ಮೇಲೆ ಸುರೇಶ ಊರಿನಿಂದ ಮರಳಿ ಬಂದ. ಎಲ್ಲಾ ಕುದುರೆಗಳನ್ನ ನೋಡಿ ಬೆರಗಾಗಿ ಹೋದ. ಯಾಕೆಂದ್ರೆ ಕುದುರೆಗಳು ಅಷ್ಟೊಂದು ಆರೋಗ್ಯವಾಗಿ ಸುಂದರವಾಗಿ ಕಾಣಿಸ್ತಿದ್ವು. ಆಗ ಎಲ್ಲಾ ಆಳುಗಳು ಸುರೇಶನ ಮುಂದೆ ಗುಂಪು ಕಟ್ಕೊಂಡು ರಾಜೇಂದ್ರ ಅವರ ಬಗ್ಗೆ ರಾಜನಿಗೆ ದೂರು ಹೇಳಿದ್ದು ಮತ್ತೆ ಕುದುರೆಗಳ ಮುಖ್ಯ ನಿರೀಕ್ಷಕನಾಗಿದ್ದು ಎಲ್ಲಾ ವಿಷಯವನ್ನ ಹೇಳಿದ್ರು. ಅವರ ಮಾತನ್ನ ಕೇಳಿದ ಸುರೇಶ, ಸರಿ ಸರಿ, ಈಗ ನಾನ್ ಬಂದಿದ್ದೀನಲ್ಲ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿ ಸುರೇಶ ತನ್ನ ಕೋಣೆಗೆ ಹೋದ. ಅಲ್ಲಿಗೆ ಹೋಗಿ ನೋಡಿದ್ರೆ ಕೋಣೆ ಬಹಳ ಸ್ವಚ್ಛವಾಗಿತ್ತು. ಸುರೇಶ ಬಂದಿರೋದನ್ನ ನೋಡಿ ರಾಜೇಂದ್ರನಿಗೆ ಬಹಳ ಆನಂದ ಆಯಿತು. ರಾಜೇಂದ್ರ ಕೇಳ್ತಾನೆ, ಸುರೇಶ ಯಾವಾಗ ಬಂದೆ? ಸುರೇಶ, ಈಗ ಸ್ವಲ್ಪ ತಾಯ್ತು ಅಷ್ಟೇ. ಅದರ ನಂತರ ಇಬ್ಬರೂ ಸ್ವಲ್ಪ ಹೊತ್ತು ಮಾತನಾಡಿದ್ರು. ರಾಜೇಂದ್ರ ನಡೆದ ಎಲ್ಲಾ ವಿಷಯವನ್ನ ಹೇಳಿದ. ನನಗೇನೂ ಗೊತ್ತೇ ಇಲ್ಲ ಅನ್ನೋ ತರ ಸುರೇಶ ಆಶ್ಚರ್ಯದಿಂದ ಕೇಳಿಸಿಕೊಳ್ಳೋ ಹಂಗೆ ನಾಟಕ ಮಾಡ್ತಿದ್ದ. ನಂತರ ಊಟ ಮಾಡಿ ತಮ್ಮ ತಮ್ಮ ಜಾಗದಲ್ಲಿ ಮಲಗಿದರು. ಆ ರಾತ್ರಿ ಸುರೇಶನಿಗೆ ನಿದ್ರೆ ಬರ್ತಿರ್ಲಿಲ್ಲ. ಅವನ ತಲೆಯಲ್ಲಿ ಯಾವುದೋ ವಿಚಾರ ಕಾಡ್ತಿರೋ ಹಾಗಿತ್ತು. ಮಹಲಿನವರೆಗೆ ಮೋಡಗಳು ಗುಡುಕ್ತಾ ಇದ್ವು. ಇಲ್ಲಿ ಮಹಲಿನಲ್ಲಿ ರಾಜಕುಮಾರಿಗೂ ಕೂಡ ನಿದ್ರೆ ಬರ್ತಿರ್ಲಿಲ್ಲ. ತನ್ನ ಕೋಣೆಯಲ್ಲಿ ಅತ್ತಿಂದಿತ್ತ ಓಡಾಡ್ತಾ ಇದ್ಲು. ನಂತರ ತನ್ನ ಕೋಣೆಯ ಒಂದು ರಹಸ್ಯ ಜಾಗದಿಂದ ನೆಲಮಹಡಿಯ ಕಲ್ಲನ್ನು ಸರಿಸಿದ್ಲು. ಅಲ್ಲಿಂದ ಒಂದು ಸುರಂಗ ಮಾರ್ಗ ಇತ್ತು. ಅವಳು ತಕ್ಷಣ ಆ ಸುರಂಗದ ಮಾರ್ಗದ ಮೆಟ್ಟಿಲಿನಿಂದ ಇಳಿದಳು. ಅಲ್ಲಿ ಬಿರುಸಾಗಿ ಬರ್ತಿದ್ದ ಗುಡುಗಿನ ಶಬ್ದಕ್ಕೆ ರಾಜೇಂದ್ರನ ನಿದ್ರೆ ತಕ್ಷಣ ಹಾರೋಯ್ತು. ಅವನು ಎದ್ದು ಕೋಣೆಯಿಂದ ಹೊರಬಂದ. ಅದೇ ಕೋಣೆಯಲ್ಲಿ ಒಂದು ಮರದ ಹಲಿಗೆಯನ್ನ ಸರಿಸಿ ಒಳಗಿನಿಂದ ರಾಜಕುಮಾರಿ ಹೊರಬಂದಳು. ವಾಸ್ತವದಲ್ಲಿ ಇದು ರಾಜಕುಮಾರಿಯ ಕೋಣೆಯಿಂದ ಸುರಂಗ ಮಾರ್ಗವಾಗಿ ಸುರೇಶನ ಕೋಣೆಯ ತನಕ ಬಂದಿತ್ತು. ಆ ಸುರಂಗದಿಂದ ರಾಜಕುಮಾರಿ ಹೊರಬಂದು ನೋಡಿದಾಗ ಸುರೇಶ ಅಲ್ಲೇ ಮಂಚದ ಮೇಲೆ ಮಲಗಿದ್ದ. ಅವಳು ಸುರೇಶನಿಗೆ ಎಬ್ಬಿಸಲು ಸುರೇಶ ಸ್ವಲ್ಪ ಭಯಪಡ್ತಾ, ರಾಜಕುಮಾರಿ ನೀನೇನ್ ಮಾಡ್ತಿದೀಯ ಇಲ್ಲಿ? ಈ ಹೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದೆ? ಇಲ್ಲಿಂದ ಬೇಗನೆ ಹೊರಟೋಗು, ಇಲ್ಲಿ ನನ್ನ ಜೊತೆ ರಾಜೇಂದ್ರ ಬೇರೆ ಇದ್ದಾನೆ. ಸುರೇಶ ನೋಡ್ತಾನೆ, ರಾಜೇಂದ್ರ ಕೋಣೆಯಲ್ಲಿಲ್ಲ. ರಾಜಕುಮಾರಿ ಕೇಳ್ತಾಳೆ, ಯಾರದು ರಾಜೇಂದ್ರ? ಸುರೇಶ ರಾಜಕುಮಾರಿಗೆ ರಾಜೇಂದ್ರನ ಬಗ್ಗೆ ಎಲ್ಲಾ ಹೇಳಿದ. ನಿಜ ಸಂಗತಿ ಏನಂದ್ರೆ ಸುರೇಶ ಮತ್ತೆ ರಾಜಕುಮಾರಿಯ ಮಧ್ಯೆ ರಹಸ್ಯವಾಗಿ ಪ್ರೇಮ ಪ್ರಸಂಗ ನಡೀತಿದೆ. ಅದರ ಬಗ್ಗೆ ಯಾರಿಗೂ ಸುಳಿವಿರಲಿಲ್ಲ. ರಾಜಕುಮಾರಿ ಸುರೇಶನಿಗೆ, ನಾನಿರೋ ತನಕ ನೀನೇನು ಚಿಂತೆ ಮಾಡ್ಬೇಡ, ನಾನಿರೋ ತನಕ ನೀನ್ ಯಾರಿಗೂ ಹೆದರಬೇಕಿಲ್ಲ. ನೀನ್ ನೋಡ್ತಾ ಇರು, ನಾಳೆ ಇವನಿಗೆ ಎಂತ ಪಾಠ ಕಲಿಸ್ತೀನಿ. ರಾಜೇಂದ್ರ ಮರಳಿ ತನ್ನ ಕೋಣೆಗೆ ಬರ್ತಿರುವಾಗ ಕೋಣೆಯ ಒಳಗಿನಿಂದ ಏನೋ ಶಬ್ದ ಬರ್ತಿತ್ತು. ಶಬ್ದ ಬರ್ತಿರೋದನ್ನ ಕೇಳಿ ರಾಜೇಂದ್ರ ಗಾಬರಿಗೊಂಡ. ಹೊರಗಡೆಯಿಂದಲೇ ಇಷ್ಟೊತ್ತಿನಲ್ಲಿ ಸುರೇಶ ಯಾರ ಜೊತೆ ಮಾತಾಡ್ತಿರಬಹುದು ಅಂತ ಯೋಚನೆ ಮಾಡಿದ. ಬಾಗಿಲು ಮುಚ್ಚಿತ್ತು. ರಾಜೇಂದ್ರ ಬಾಗಿಲಿನ ಸಣ್ಣ ಕಿಂಡಿಯಿಂದ ಇಣುಕಿ ನೋಡಿದ. ಅಲ್ಲಿನ ದೃಶ್ಯ ಕಂಡು ದಂಗಾಗಿ ಹೋದ. ಅಯ್ಯೋ ದೇವ್ರೆ, ನಾನೇನ್ ನೋಡ್ತಾ ಇದ್ದೀನಿ? ಇಷ್ಟೊತ್ತಲ್ಲಿ ರಾಜಕುಮಾರಿ ಇಲ್ಲೇನ್ ಮಾಡ್ತಿದ್ದಾಳೆ? ಈ ರಾಜಕುಮಾರಿ ಸೇವಕನ ಜೊತೆ ಏನ್ ಮಾಡ್ತಿದ್ದಾಳೆ? ಬೇಗನೆ ಹೋಗಿ ಈ ವಿಷಯ ಮಹಾರಾಜರಿಗೆ ಹೇಳ್ಬೇಕು. ಈ ಸುರೇಶ ಮಹಾರಾಜನ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾನೆ. ಅಷ್ಟರಲ್ಲಿ ಅವನಿಗೆ ಮತ್ತೆ ಸಂತರು ಹೇಳಿದ ಮಾತು ನೆನಪಾಯಿತು. ಮಗ ರಾಜೇಂದ್ರ, ಯಾರದೇ ರಹಸ್ಯವನ್ನ ಇನ್ನೊಬ್ಬರಿಗೆ ಹೇಳ್ಬೇಡ, ಇಲ್ಲ ಅಂದ್ರೆ ನೀನೂ ಸಿಕ್ಕಾಕೊಳ್ತೀಯ. ಅದನ್ನೇ ಯೋಚನೆ ಮಾಡ್ತಾ ಅವನು ಕೋಣೆಯ ಹೊರಗೆ ಮುಚ್ಚಿಟ್ಕೊಂಡು ರಾಜಕುಮಾರಿ ಹೊರಟೋಗೋದಕ್ಕೆ ಕಾದು ನಿಂತ. ಸುರೇಶ ರಾಜಕುಮಾರಿಗೆ, ಆ ರಾಜೇಂದ್ರ ಯಾವುದೇ ಸಮಯಕ್ಕೆ ಬರಬಹುದು, ನೀನು ಬೇಗನೆ ಮಹಲಿಗೆ ಹೊರಡು. ರಾಜಕುಮಾರಿ ಸರಿ ಸರಿ ಅಂತ ಹೇಳಿ ಆ ಸುರಂಗ ಮಾರ್ಗದಿಂದ ತನ್ನ ಕೋಣೆಗೆ ಹೊರಟೋದ್ಲು. ಅವಳು ಹೋದ ನಂತರ ಸುರೇಶ ಸದ್ದಿಲ್ಲದೆ ತನ್ನ ಹಾಸಿಗೆಯಲ್ಲಿ ಮಲಗಿದ. ರಾಜೇಂದ್ರ ಬಹಳ ಹೊತ್ತಾದ ಮೇಲೆ ನೋಡ್ತಾನೆ, ರಾಜಕುಮಾರಿ ಕೋಣೆಯಿಂದ ಹೊರಗೆ ಬರಲೇ ಇಲ್ಲ.
ಮತ್ತೆ ಒಳಗಿನಿಂದ ಯಾವುದೂ ಶಬ್ದ ಬೇರೆ ಬರ್ತಿರ್ಲಿಲ್ಲ. ಅವನು ಕಿಟಕಿಯಿಂದ ನೋಡಿದ, ಒಳಗೆ ರಾಜಕುಮಾರಿ ಕಾಣಿಸ್ಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ಬಾಗಿಲು ತೆರೆದಾಗ ಏನಾಶ್ಚರ್ಯ, ಬಾಗಿಲು ತೆರೆದೇ ಇದೆ. ಇಲ್ಲೇನ್ ನಡೀತಾ ಇದೆ, ಇಲ್ಲೇನಾಗ್ತಾ ಇದೆ ಅಂತ ತಲೆ ಕೆರ್ಕೊಳ್ತಾ ಸುಮ್ಮನೆ ತನ್ನ ಜಾಗದಲ್ಲಿ ಮಲಗಿ, ಈ ಕೋಣೆಯಲ್ಲಿ ಯಾವುದೋ ಗುಪ್ತದಾರಿ ಇದೆ. ರಾಜಕುಮಾರಿ ಬಂದ್ಲು ಹೋದ್ಲು, ನಾಳೆ ಇದನ್ನ ಪತ್ತೆ ಹಚ್ಚಬೇಕು. ಇನ್ನೊಂದ್ ಕಡೆ ರಾಜಕುಮಾರಿ ತನ್ನ ಕೋಣೆಗೆ ತಲುಪಿದ್ಲು. ಮರುದಿನ ರಾತ್ರಿ ಆಗ್ತಿದ್ದಂತೆ ಜೋರಾಗಿ ಕಿರುಚಾಡುತ್ತಾ ಕಾಪಾಡಿ ಕಾಪಾಡಿ ಅಂತ ಕೂಗಿದ್ಲು. ರಾಜಕುಮಾರಿ ಕಿರುಚೋದನ್ನ ಕೇಳಿ ರಾಜ ಓಡ್ತಾ ಓಡ್ತಾ ಬಂದು, ಏನಾಯ್ತು ರಾಜಕುಮಾರಿ, ಯಾಕೆ ಕಿರುಚ್ಕೊಂಡೆ? ರಾಜಕುಮಾರಿ ಕಣ್ಣೀರ್ ಹಾಕ್ತಾ ನಾಟಕ ಮಾಡ್ತಾಳೆ, ಅಪ್ಪಾಜಿ ನಿಮ್ಮ ಕುದುರೆಯ ಮುಖ್ಯ ನಿರೀಕ್ಷಕ ಈಗಷ್ಟೇ ನನ್ನ ಕೋಣೆಗೆ ಬಂದಿದ್ದ. ಅವನು ನನ್ನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಮಾಡ್ದ. ನಾನು ಕಿರುಚೋದಕ್ಕೆ ಶುರು ಮಾಡ್ತಿದ್ದಂಗೆ ಅವನು ಕಿಟಕಿಯಿಂದ ಹಾರಿ ಹೋದ. ರಾಜಕುಮಾರಿಯ ಮಾತನ್ನ ಕೇಳಿ ರಾಜ ಕೆಂಡಾಮಂಡಲದಿಂದ, ಅವನಿಗೆ ಇಷ್ಟೊಂದು ದುಸ್ಸಾಹಸಾನ? ನನ್ ಮಗಳ ಮೇಲೆ ಕೈ ಹಾಕೋಕೆ ಎಷ್ಟೊಂದು ಧೈರ್ಯ ಅವನಿಗೆ? ಅವನಿಗೆ ಅಂತಿಂತ ಶಿಕ್ಷೆ ಕೊಡಲ್ಲ. ರಾಜಕುಮಾರಿ ಹೇಳ್ತಾಳೆ, ಅಪ್ಪಾಜಿ ಅವನಿಗೆ ಅಂತಿಂತ ಶಿಕ್ಷೆ ಸರಿ ಹೋಗಲ್ಲ, ನನಗೆ ಅವನ ರುಂಡ ಬೇಕು, ಇಲ್ಲ ಅಂದ್ರೆ ನಾನು ಊಟ ಮಾಡದೆ ಸತ್ತೋಗ್ತೀನಿ. ರಾಜ ಹೇಳ್ತಾನೆ, ಮಗಳೇ ನಿನ್ನ ಆಸೆ ಖಂಡಿತ ನೆರವೇರಿಸ್ತೀನಿ. ಅಷ್ಟ ಹೇಳಿ ಮಹಾರಾಜ ಅಲ್ಲಿಂದ ಹೊರಟೋದ. ರಾಜಕುಮಾರಿ ಯೋಚನೆ ಮಾಡ್ತಾಳೆ, ನನ್ನ ಆಸೆ ಅಂತೂ ಬಹಳ ಬೇಗನೆ ನೆರವೇರ್ಬಿಡ್ತು. ಈಗ ನನ್ನ ಮತ್ತೆ ನನ್ನ ಸುರೇಶನ ಮಧ್ಯೆ ಇರೋ ಮುಳ್ಳು ಅದು ಕೂಡ ಇರಲ್ಲ. ಅಲ್ಲಿಂದ ರಾಜಕುಮಾರಿ ತನ್ನ ಹಾಸಿಗೆಯಲ್ಲಿ ಬಹಳ ಆರಾಮವಾಗಿ ಮಲಗಿದ್ಲು. ಇನ್ನೊಂದ್ ಕಡೆ ಮಹಾರಾಜರಿಗೆ ನಿದ್ರೆ ಬರ್ತಿರ್ಲಿಲ್ಲ. ರಾಜನ ತಲೆಯಲ್ಲಿ ಒಂದು ಶಂಕೆ ಬರ್ತಿತ್ತು, ನಾನು ರಾಜೇಂದ್ರನ್ಗೆ ಶಿಕ್ಷೆ ಕೊಟ್ರೆ ಜನರಿಗೆ ಯಾವ ಅಪರಾಧಕ್ಕೆ ಶಿಕ್ಷೆ ಆಗಿದೆ ಅಂತ ಹೇಳೋದು? ಒಂದ್ ವೇಳೆ ನಾನು ನಿಜ ಹೇಳಿದ್ರೆ ನನ್ ಮಾನ ಹೋಗುತ್ತೆ, ಜನ ನನ್ ಮುಂದೆ ಏನೂ ಹೇಳಲ್ಲ, ಆದರೆ ನನ್ ಬೆನ್ ಹಿಂದೆ ಆಡ್ಕೊಳ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ರಾಜನ ಮಗಳ ಶೀಲದ ಜೊತೆ ಆಟ ಆಡೋದಕ್ಕೆ ಪ್ರಯತ್ನ ಮಾಡಿದ, ಅದನ್ನೇ ಯೋಚನೆ ಮಾಡ್ತಾ ಸುಮ್ಮನಾಗಿ ಒಂದು ಯೋಜನೆ ಮಾಡಿದ. ಅವನಿಗೆ ಶಿಕ್ಷೆ ಕೊಡಬೇಕಂದ್ರೆ ಶಿಕ್ಷೆ ರಹಸ್ಯವಾಗಿರ್ಬೇಕು, ಯಾರಿಗೂ ಸುಳಿವು ಸಿಗದೆ ನನ್ ಕೆಲ್ಸ ಕೂಡ ಆಗ್ಬೇಕು ಅಂತ ಮುಂಜಾನೆ ಆಗ್ತಿದ್ದಂತೆ ಮಹಾರಾಜ ಒಬ್ಬ ಚಾಂಡಾಲನ ಹತ್ರ ಹೋದ. ಅವನಿಗೆ, ನೀನು ಒಂದು ಕೆಲ್ಸ ಮಾಡ್ಬೇಕು. ಚಾಂಡಾಲ, ಹೇಳಿ ಮಹಾರಾಜ. ಮಹಾರಾಜ ಹೇಳ್ತಾನೆ, ನೀನು ಒಬ್ಬ ವ್ಯಕ್ತಿಯ ರುಂಡ ಕತ್ತರಿಸ್ಬೇಕು, ನಾನು ಒಬ್ಬ ಯುವಕನನ್ನ ನಿನ್ನ ಹತ್ರ ಕಳಿಸ್ತೇನೆ, ನೀನು ಹೇಗಾದ್ರೂ ಮಾಡಿ ಅವನ ರುಂಡವನ್ನ ಕತ್ತರಿಸು, ಅದಾದ ನಂತರ ನಿನ್ನ ಹತ್ರ ಇನ್ನೊಬ್ಬನನ್ನ ಕಳಿಸ್ತೇನೆ, ಅವನ ಕೈಯಲ್ಲಿ ಕತ್ತರಿಸಿದ ರುಂಡವನ್ನ ಕೊಟ್ಟು ಕಳಿಸ್ಬಿಡು. ಮಹಾರಾಜ ಅಲ್ಲಿಂದ ಮರಳಿ ಮಹಲಿಗೆ ಬಂದು ರಾಜೇಂದ್ರನಿಗೆ, ನೀನು ಈಗಲೇ ಚಾಂಡಾಲನನ್ನ ಭೇಟಿಯಾಗಲು ಹೋಗು, ಅಲ್ಲಿ ಅವನು ಏನ್ ಕೊಡ್ತಾನೋ ಅದನ್ನ ಇಸ್ಕೊಂಡ್ ಬಾ. ರಾಜನ ಆದೇಶ ಪಡೆದಂತೆ ಅವನು, ಚಾಂಡಾಲನ ಹತ್ರ ಅಂಥದ್ದೇನಿರುತ್ತೆ, ಆದರೂ ಅದರಿಂದ ನನಗೇನು, ನನಗೆ ನನ್ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ರಸ್ತೆಯಲ್ಲಿ ಒಂದು ಮರದ ಕೆಳಗೆ ಇಬ್ಬರು ಸಾಧುಗಳು ಕಂಡರು. ಅವರು ಧರ್ಮದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಅವನು ತನ್ನ ದಾರಿ ಹಿಡಿದು ಮುಂದೆ ಹೋಗ್ತಿದ್ದಂತೆ ಒಬ್ಬ ಸಾಧು ಅವನನ್ನ ತಡೆದು, ಏನ್ ಮಗ ಹಂಗೆ ಹೋಗ್ತಿದೀಯಲ್ಲ, ಸ್ವಲ್ಪ ಹೊತ್ತು ನನ್ ಜೊತೆ ಕೂತ್ಕೋ, ಧರ್ಮದ ಬಗ್ಗೆ ಸ್ವಲ್ಪ ಏನಾದ್ರೂ ತಿಳ್ಕೊಂಡು ಹೋಗು. ಆಗ ರಾಜೇಂದ್ರ ಹೇಳ್ತಾನೆ, ಗುರುಗಳೇ ನಾನು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಿದ್ದೀನಿ, ನಿಲ್ಲೋಕಾಗಲ್ಲ ಅಂತ ಹೇಳಿ ಹೆಜ್ಜೆ ಮುಂದಿಡ್ತಿದ್ದಂತೆ ಅವನ ಕಿವಿಗೆ ಸಂತರು ಹೇಳಿದ ಮತ್ತೊಂದು ಮಾತು ಕೇಳಿಸಿತು, ನೀನು ಎಷ್ಟೇ ಮುಖ್ಯವಾಗಿರೋ ಕೆಲಸದಿಂದ ಹೊರಗೋಗ್ತಾ ಇರು, ದಾರಿಯಲ್ಲಿ ಯಾರಾದರೂ ಪ್ರೀತಿಯಿಂದ ಕರೆದು ಕೂರಲು ಹೇಳಿದ್ರೆ ಅವರ ಮಾತನ್ನ ಧ್ಯಾನದಿಂದ ಗಮನ ಕೊಟ್ಟು ಕೇಳು, ತಳ್ಳಿ ಹಾಕ್ಬೇಡ, ಬೇಕಿದ್ರೆ ಎಷ್ಟೇ ತಡ ಆಗ್ಲಿ ಎಷ್ಟೇ ನಷ್ಟ ಆಗ್ಲಿ ಪರವಾಗಿಲ್ಲ. ಈ ವಿಚಾರ ಬರ್ತಿದ್ದಂತೆ ರಾಜೇಂದ್ರ ಸಾಧುಗಳ ಮುಂದೆ ಕೈಮುಗಿದು ಅವರ ಉಪದೇಶ ಕೇಳ್ತಾ ಕೂತ್ಕೊಂಡ. ಅಲ್ಲಿ ರಾಜ ಯೋಚನೆ ಮಾಡ್ತಾನೆ, ಚಾಂಡಾಲನ ಹತ್ರ ರಾಜೇಶನ ರುಂಡ ತರಲು ಯಾರನ್ ಕಳಿಸೋದು? ಆಗ ರಾಜನ ದೃಷ್ಟಿ ಸುರೇಶನ ಮೇಲೆ ಬಿತ್ತು. ಸುರೇಶನಿಗೆ ಕರೆದು, ನೀನು ಈಗ್ಲೇ ಹೋಗಿ ಚಾಂಡಾಲನನ್ನ ಭೇಟಿ ಮಾಡು, ಅವನೇನ್ ಕೊಡ್ತಾನೋ ಅದನ್ನ ಇಸ್ಕೊಂಡು ನನ್ನ ಹತ್ರ ಬಾ. ನಂತರ ರಾಜನ ಆದೇಶ ಪಡೆದು ಸುರೇಶ ಚಾಂಡಾಲನ ಹತ್ರ ಹೋದ. ಅಲ್ಲಿ ಚಾಂಡಾಲನಿಗೆ ಇವನದೇ ರುಂಡ ಕಡಿಯಬೇಕು ಅಂತನಿಸಿ ಚಾಂಡಾಲ ಅವನನ್ನ ಸುಮ್ಮನೆ ಒಳಗೆ ಕರ್ಕೊಂಡು ಹೋದ. ಒಳಗೆ ಕರ್ಕೊಂಡು ಹೋದ ಮೇಲೆ ಅವನಿಗೆ, ನಿನ್ ಹಿಂದೆ ಒಂದು ಡಬ್ಬಿ ಇದೆ ನೋಡು, ಅದರಿಂದ ಒಂದು ಪತ್ರ ಎತ್ಕೋ. ಪತ್ರ ಎತ್ಕೊಳ್ಳಕ್ಕಂತ ಸುರೇಶ ಹಿಂದೆ ತಿರುಗುತ್ತಲೇ ಚಾಂಡಾಳ ತನ್ನ ಹರಿತವಾದ ಕೊಡಲಿಯಿಂದ ಒಂದೇ ಏಟಿಗೆ ಸುರೇಶನ ರುಂಡ ಮುಂಡದಿಂದ ಬೇರ್ಪಡಿಸಿಬಿಟ್ಟ. ರುಂಡವನ್ನು ಒಂದು ಡಬ್ಬದಲ್ಲಿ ಮುಚ್ಚಿ ಮುಂಡವನ್ನು ಇನ್ನೊಂದು ಜಾಗದಲ್ಲಿ ಹೂತಿಟ್ಟ. ಅದರ ನಂತರ ಅಲ್ಲಿ ಚರ್ಚೆ ಮುಗಿತಿದ್ದಂತೆ ರಾಜೇಂದ್ರ ಚಂಡಾಲನ ಹತ್ರ ಹೋಗಿ, ಮಹಾರಾಜರು ನಿಮ್ಮಿಂದ ಏನೋ ಇಸ್ಕೊಂಡ್ಬರಲು ಹೇಳಿದ್ದಾರೆ, ಅದನ್ನ ನನಗೆ ಕೊಡಿ.
ಚಾಂಡಾಲ ಇವನೇ ಆ ವ್ಯಕ್ತಿ ಇರಬೇಕು, ಕಡಿದ ರುಂಡವನ್ನ ಕೊಡಬೇಕು ಅಂತ ತಿಳ್ಕೊಂಡು ರುಂಡದ ಡಬ್ಬವನ್ನ ಅವನ ಕೈಗೆ ಕೊಟ್ಟು ಇದನ್ನ ತಗೊಂಡೋಗಿ ಮಹಾರಾಜರಿಗೆ ಕೊಟ್ಬಿಡು ಅಂತ ಹೇಳಿ ಕಳಿಸಿದ. ರಾಜೇಂದ್ರ ಕತ್ತರಿಸಿದ ರುಂಡವನ್ನು ಎತ್ಕೊಂಡು ಮಹಾರಾಜರ ಹತ್ರ ಬಂದ. ಮಹಾರಾಜ ಮತ್ತೆ ರಾಜಕುಮಾರಿ ರಾಜೇಂದ್ರ ಮಹಲಿನಲ್ಲಿ ಕಾಲಿಡೋದನ್ನ ನೋಡ್ತಿದ್ದಂತೆ ದಂಗಾಗಿ ಹೋದ್ರು. ರಾಜೇಂದ್ರ ಹೇಳ್ತಾನೆ, ಮಹಾರಾಜ ನೀವು ಚಾಂಡಲನ ಹತ್ರ ಕಳಿಸಿದ್ರಿ, ಆದರೆ ರಸ್ತೆಯಲ್ಲಿ ಸ್ವಲ್ಪ ತಡವಾಗಿ ಹೋಯ್ತು, ಅದಕ್ಕೆ ಬರೋದಕ್ಕೆ ಇಷ್ಟೊತ್ತಾಯ್ತು. ರಾಜೇಂದ್ರನ ಮಾತನ್ನ ಕೇಳಿ ಮಹಾರಾಜನಿಗೆ ನಡೆದ ವಿಷಯ ಅರ್ಥ ಮಾಡ್ಕೊಳ್ಳಕ್ಕೆ ಸಮಯವೇ ಬೇಕಾಗ್ಲಿಲ್ಲ. ರಾಜೇಂದ್ರನ ಬದಲಿಗೆ ಸುರೇಶನೇ ಮೊದಲು ಚಾಂಡಲನ ಕೈಗೆ ಸಿಕ್ಕು ರುಂಡ ಕಳ್ಕೊಂಡಿದ್ದಾನೆ. ನಂತರ ಮಹಾರಾಜ ಕೇಳ್ತಾನೆ, ನಿನ್ ಕೈಯಲ್ಲಿರೋದೇನು? ರಾಜೇಂದ್ರ ಹೇಳ್ತಾನೆ, ತೆಗೆದು ತೋರಿಸ್ತೀನಿ ಮಹಾರಾಜ ಅಂತ ರಾಜೇಂದ್ರ ಡಬ್ಬ ತೆಗೆದು ತೋರಿಸ್ತಿದ್ದಂತೆ ರಾಜಕುಮಾರಿ ಡಬ್ಬದಲ್ಲಿ ಸುರೇಶನ ರುಂಡವನ್ನು ನೋಡಿ ಕಿಟಾರನ ಕಿರಿಸ್ತಾ, ಅಯ್ಯೋ ದೇವ್ರೆ, ಇದೇನಾಗೋಯ್ತು? ನನ್ ಬಿಟ್ಟೋಗ್ಬಿಟ್ಯಾ, ನಾನ್ ತೋಡಿದ ಹಳ್ಳಕ್ಕೆ ನೀನ್ ಬಿದ್ಬಿಡ್ತೀಯ ಅಂತ ನನ್ಗೇನ್ ಗೊತ್ತಿತ್ತು? ಅದನ್ನ ಕೇಳಿ ರಾಜ ಹೇಳ್ತಾನೆ, ಮಗಳೇ ಏನ್ ಹೇಳ್ತಿದ್ಯಾ? ರಾಜಕುಮಾರಿ, ಅಪ್ಪಾಜಿ ನನ್ ಕ್ಷಮಿಸ್ಬಿಡಿ, ಇದೆಲ್ಲ ನನ್ನ ಕರ್ಮದ ಪ್ರತಿಫಲ, ನಾನು ರಾಜೇಂದ್ರನಿಗೆ ಸಾಯಿಸಬೇಕಂತಿದ್ದೆ. ರಾಜಕುಮಾರಿ ಎಲ್ಲಾ ವಿಷಯ ಹೇಳಿದ್ಲು. ಮಗಳ ಮಾತನ್ನ ಕೇಳಿ ರಾಜನಿಗೆ ಇದೆಲ್ಲ ಮಗಳ ಷಡ್ಯಂತ್ರ ಅಂತ ತಿಳಿದು ಬಹಳ ದುಃಖ ಆಯ್ತು. ಅದರ ನಂತರ ಮಹಾರಾಜ ರಾಜೇಂದ್ರನನ್ನ ಶಾಶ್ವತವಾಗಿ ತನ್ನ ಖಾಸಗಿ ಸಹಾಯಕನಾಗಿ ನೇಮಿಸಿಕೊಂಡ. ಗೆಳೆಯರೇ, ಅದಕ್ಕೆ ಯಾವತ್ತಿಗೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರ್ದು. ಯಾಕೆಂದ್ರೆ ನೀವು ಯಾರ ಬಗ್ಗೆ ಆದರೂ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಎಲ್ಲಕ್ಕಿಂತ ಮೊದಲು ನಿಮ್ಮ ಜೊತೆಯೇ ಕೆಟ್ಟದು ನಡೆದೋಗುತ್ತೆ. ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿ ನಮ್ಮ ಒಳಿತು ಎಂದಿಗೂ ಮಾಡ್ಕೊಳ್ಳಕ್ಕಾಗಲ್ಲ. ಗೆಳೆಯರೇ, ಈ ಕತೆ ಹೇಗನಿಸಿತು? ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಬಟನ್ ಅನ್ನು ಒತ್ತಿ, ಹಾಗೆ ನಿಮ್ಮ ಬಂಧು ಮಿತ್ರರೊಂದಿಗೂ ಶೇರ್ ಮಾಡಿ. ಮತ್ತೆ ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.